वेलकम बैक समावेश नड़ीवंत जगह के मुख्यमंत्री कुमारस्वामी आगमिसिद्दारे साकष्टु जन हेंगसरु कूड बंदु मुख्यमंत्री जोते सेल्फी तगोत्ता इद्दारे केलवरेल्ल काल मुट्टि नमस्कार माड्ता इद्दारे समावेश नड़ीवंत जगह के मुख्यमंत्री कुमारस्वामी ईगागले ಬಂದಿದ್ದಾರೆ ಇನ್ನಷ್ಟೇ ಬರಬೇಕಿದೆ ಅಭ್ಯರ್ಥಿ ಆಗಿರತಕ್ಕಂತ ಪ್ರಜ್ವಲ್ ರೇವಣ್ಣ ಅವರ ತಂದೆ ರೇವಣ್ಣ ದೇವೇಗೌಡರು ಎಲ್ಲರೂ ಕೂಡ ಇನ್ನಷ್ಟೇ ಬರಬೇಕಿದೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಕಾರ್ನಲ್ಲಿ ಹೊರಟಂತಹ ಕುಮಾರಸ್ವಾಮಿ ಅವರನ್ನ ಜನ ಸಾಕಷ್ಟು ಅಡ್ಡಗಟ್ಟಿದ್ರು ಜೈಕಾರ ಹಾಕಿದ್ರು ಸೋ ಕಾರ್ ತುಂಬಾ ಸ್ಲೋ ಮೂವಿಂಗ್ ಇತ್ತು ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಕಾರಿಂದ ಇಳಿದು ನಡೆಕೊಂಡೇ ಬಂದ್ಬಿಟ್ರು ಸಮಾವೇಶ ನಡೆಯೋ ಜಾಗಕ್ಕೆ ಬಹಳ ಹತ್ತಿರ ಇತ್ತು ಅಂತ ಅನ್ಸುತ್ತೆ ನಡೆಕೊಂಡೇ ಬಂದರು ಸೊ ಸಮಾವೇಶಕ್ಕೆ ಬಂದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಾ ಮಾಜಿ ಪ್ರಧಾನಿಗಳು ಕೂಡ ಇನ್ನೇನು ಕೆಲ ಹೊತ್ತಿನಲ್ಲಿ ಈ ಸಮಾವೇಶಕ್ಕೆ ಬರ್ತಾರೆ ಜೊತೆಗೆ ರೇವಣ್ಣ ಅವರು ಕೂಡ ಬರ್ತಾರೆ ಕಾಂಗ್ರೆಸ್ನ ನಾಯಕರು ಯಾರ್ಯಾರು ವೇದಿಕೆಯನ್ನು ಹಂಚ್ಕೋತಾರೆ ಅಂತಕ್ಕಂಥದ್ದು ಸದ್ಯದ ಕುತೂಹಲ ಕೂಡ ಇದೆ ಯಾರ್ಯಾರು ಬರ್ತಾರೆ ಕಾಂಗ್ರೆಸ್ನ ನಾಯಕರು ಅಂತಕ್ಕಂಥದ್ದನ್ನು ಕಾದು ನೋಡಬೇಕು ಹಾಸನ ಜಿಲ್ಲಾಧ್ಯಕ್ಷರಿಂದ ಹಿಡಿದು ಎಲ್ಲರೂ ಕೂಡ ಬರ್ತಾರೆ ಅನ್ನೋ ನಿರೀಕ್ಷೆ ಇದೆ ನೋಡೋಣ ಅಷ್ಟೂ ಜನ ಶಾಸಕರುಗಳಿಗೆ ಆತ್ಮೀಯವಾದ ಸ್ವಾಗತ ಪ್ರಜ್ವಲ್ ರೇವಣ್ಣ ಅವರಿಗೆ ಎಚ್ ಡಿ ದೇವೇಗೌಡರಿಗೆ ಎಚ್ ಕೆ ಕುಮಾರಸ್ವಾಮಿ ಅವರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಭವಾನಿ ಮೇಡಮ್ ಅವರಿಗೆ ಹಲೋ ಟೆಸ್ಟ್ ಮಣ್ಣಿನ ಮೇಲೆ ಎಚ್ ಡಿ ದೇವೇಗೌಡರಿಗೆ ಅಭಿವೃದ್ಧಿ ಅಧಿಕಾರ ಹಾಸನ ಜಿಲ್ಲೆ ಹೆಮ್ಮೆ ಪುತ್ರ ಎಚ್ ಡಿ ರೇವಣ್ಣನವರಿಗೆ ಪೀಳಿಗೆಯ ಅಭಿವೃದ್ಧಿಯ ಹರಿಕಾರನಾಗಲಿರುವ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನವರು ವೇದಿಕೆಗೆ ಆಗಮಿಸಿದ್ದಾರೆ ಹಾಗೂ ಎಲ್ಲ ಹಿರಿಯರು ವೇದಿಕೆಗೆ ಆಗಮಿಸಿದ್ದಾರೆ ಅರಸೀಕೆರೆಯ ಜನಪ್ರಿಯ ಶಾಸಕರಾದ ಕೆ ಎಂ ಶಿವಲಿಂಗೇಗೌಡರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಅವರಿಗೆ ಕೂಡ ವೇದಿಕೆಯ ಪರವಾಗಿ ಆತ್ಮೀಯವಾದ ಸ್ವಾಗತ ಚಂದ್ರಾಯಪಟ್ಟಣದ ಸಿಎನ್ ಬಾಲಕೃಷ್ಣ ಅವರು ವೇದಿಕೆಗೆ ಆಗಮಿಸಿದ್ದಾರೆ ಅವರಿಗೆ ಕೂಡ ಮೈತ್ರಿ ಪಕ್ಷದ ಪರವಾಗಿ ಆತ್ಮೀಯ ಸ್ವಾಗತ ದಯಮಾಡಿ ಹಿಂಭಾಗದಲ್ಲಿರ್ತಕ್ಕಂಥ ಕಾರ್ಯಕರ್ತರು ದಯಮಾಡಿ ಕುರ್ಚಿಗಳಲ್ಲಿ ಆಸೀನರಾಗಬೇಕು ಮುಂದೆ ಇರತಕ್ಕಂಥ ಕಾರ್ಯಕರ್ತರು ಇಲ್ಲಿ ಹಿಂದೆ ಹಿಂಭಾಗದಲ್ಲಿ ಕುರ್ಚಿಗಳಿದೆ ದಯಮಾಡಿ ಅಲ್ಲಿ ಆಸೀನರಾಗಬೇಕು ಮುಖಂಡರುಗಳು ಕೂಡ ತಾಲೂಕು ಮಟ್ಟದಲ್ಲಿ ಹೋಗಲಿ ಮಟ್ಟದಲ್ಲಿ ಆಗಮಿಸಿದ್ದೀರಿ ದಯಮಾಡಿ ಎಲ್ಲರೂ ಕೂಡ ಸಮಾಧಾನದಿಂದ ಸಭೆಯ ಒಂದು ಯಶಸ್ವಿಗೆ ಸಹಕಾರ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೆ ದಯಮಾಡಿ
ಪ್ರಾರಂಭದಲ್ಲಿ ಕಾರ್ಯಕ್ರಮದ ಹಾಸನದಲ್ಲಿ ಇಂದು ಹಾಸನ ಜಿಲ್ಲೆಯ ಒಂದು ಇತಿಹಾಸದಲ್ಲಿ ಚಾರಿತ್ರ್ಯದ ಪುಟದಲ್ಲಿ ನಿಲ್ಲುವಂತಹ ಒಂದು ಲೋಕಸಭಾ ಚುನಾವಣೆಗೆ ಜೆಡಿಎಸ್ನ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಭವಾನಿ ರೇವಣ್ಣ ಅವರಿಗ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಮಗನ ಮೊದಲ ರಾಜಕೀಯ ಅಗ್ನಿ ಪರೀಕ್ಷೆ ಇವತ್ತು ಆರಂಭ ಆಗ್ತಾ ಇದೆ, ಹೇಗಿದೆ ಅನಿಸ್ತಾ ಇದೆ ರೆಸ್ಪಾನ್ಸ್ ಅಕ್ಕಡ? ತುಂಬಾ ಚೆನ್ನಾಗಿದೆ. ಇವತ್ತು ಅವನು ನಾಮಪತ್ರ ಸಲ್ಲಿಸಿದ್ದಾನೆ. ದೇವರ ಆಶೀರ್ವಾದ ದೊಡ್ಡವರ ದೇವೇಗೌಡರು ಹಾಗೂ ಎಲ್ಲ ನಮ್ಮ ಜೆಡಿಎಸ್ ಶಾಸಕರು, ಅವ್ರ ತಂದೆ ಸಚಿವರು ಹಾಗೂ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಶಾಸಕರು ಮುಖಂಡರು ಎಲ್ಲರ ಜೊತೆ ಕೂಡಿ ಇವತ್ತು ನಾಮಪತ್ರ ಸಲ್ಲಿಸಿದ್ದಾನೆ. ಇವತ್ತು ಹಾಸನದಲ್ಲಿ ಒಂದು ಹೊಸ ರೀತಿಯ ಹಬ್ಬ ಶುರುವಾಗಿದೆ. ಯಾಕೆಂದ್ರೆ ಇವತ್ತು ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಇವತ್ತು ಅವನು ನಾಮಪತ್ರ ಸಲ್ಲಿಸುವಾಗ ಎರಡೂ ಪಕ್ಷದವರು ಜೆಡಿಎಸ್ ಮತ್ತೆ ಕಾಂಗ್ರೆಸ್ನವರು ಒಟ್ಟಿಗೆ ಸೇರಿ ಅವನ ಜೊತೆನಲ್ಲಿ ಕರ್ಕೊಂಡು ಬಂದು ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರ್ಕೊಂಡು ಬಂದು ಇವತ್ತು ನಾಮಪತ್ರ ಸಲ್ಲಿಕೆಯಾಗಿದೆ. ಅದರಿಂದ ನಮಗೆ ಗೆಲ್ಲುವ ಎಲ್ಲ ಸೂಚನೆಗಳು ಕೂಡ ಸಿಕ್ಕಿದೆ. ನಮಗೆ ಜಿಲ್ಲೆನಲ್ಲಿ ಎಲ್ಲ 8 ತಾಲೂಕಿನಲ್ಲೂ ಕೂಡ ತುಂಬಾ ಚೆನ್ನಾಗಿದೆ. ಈಗ ದೊಡ್ಡಗೌಡರ ಚುನಾವಣೆ ಬೇರೆ, ರೇವಣ್ಣ ಅವ್ರ ಚುನಾವಣೆ ಬೇರೆ, ಮೂರನೇ ತಲೆಮಾರು ಪ್ರಜ್ವಲ್ ರೇವಣ್ಣ ಬಂದಿರುವಂತದ್ದು, ಸಾಕಷ್ಟು ವ್ಯತ್ಯಾಸಗಳು ಇರುತ್ತಲ್ವಾ ಜನರಲ್ಲಿ ಇರ್ಬೋದು ಅಥವಾ ಮತದಾರರಲ್ಲಿ ಇರ್ಬೋದು? ಹೇಳಿ ಮೇಡಮ್, ಸಾಕಷ್ಟು ವ್ಯತ್ಯಾಸ ಇರುತ್ತಲ್ವಾ? ಹೌದು, ವ್ಯತ್ಯಾಸ ಇರುತ್ತೆ. ಜನ ಎಲ್ಲಾನು ಗ್ರಹಿಸ್ತಾರೆ. ಹಾಗಾಗಿ ಇವತ್ತು ನಮ್ಮ ರಾಜ್ಯದಲ್ಲೇ ದೇವೇಗೌಡರಿಗೆ ಅವ್ರದೇ ಆದಂತ ಒಂದು ಸ್ಥಾನಮಾನ ಇದೆ. ಈಗ ನಮ್ಗೆ ಇವತ್ತು ಮುಖ್ಯಮಂತ್ರಿಯವರು ಕುಮಾರಸ್ವಾಮಿಯವರು ಹಲವಾರು ಯೋಜನೆಗಳನ್ನ ಮಾಡಿ ಕೆಲಸ ಕಾರ್ಯ ಮಾಡಿರೋದನ್ನು ಜನ ಯೋಚನೆ ಮಾಡ್ತಾರೆ. ಹಾಗೆ ಇವತ್ತು ರೇವಣ್ಣ ಅವರು ಜಿಲ್ಲೆನಲ್ಲಿ ಏನ್ ಕೆಲಸ ಮಾಡಿದ್ದಾರೆ ರಾಜ್ಯದಲ್ಲಿ ಅನ್ನೋದನ್ನ ನೋಡಿದ್ದಾರೆ. ಹಾಗಾಗಿ ಈಗ ಪ್ರಜ್ವಲ್ ಕೂಡ ಕಳೆದ 7-8 ವರ್ಷದಿಂದನೂ ಎಲ್ಲರ ಜೊತೆ ಸಂಘಟನೆ ಮಾಡಿದ್ದಾನೆ. ಅದರಿಂದ ಗೊತ್ತಾಗುತ್ತೆ ಅವ್ನು ಗೆಲ್ತಾನೆ ಅಂತ. ಜೊತೆಗಿರುವಂತ ಮೈತ್ರಿ ಕೈ ಪಾಳಯ ನಿಮ್ಮ ಕೈ ಹಿಡಿಯುತ್ತೆ ಅನ್ಸುತ್ತಾ ಅಥವಾ ಹಿಂದಿಂದ ಕೈ ಬಿಟ್ಟರೆ ಕಷ್ಟ ಅಲ್ವಾ? 100% ಕೈ ಹಿಡಿತಾರೆ. ಯಾಕೆಂದ್ರೆ ನಾವು ಕೂಡ ಅವ್ರನ್ನ ಹೋಗಿ ಎಲ್ಲರ ಮನೆಗೂ ಭೇಟಿ ಕೊಟ್ಟಿದ್ದೀವಿ. ಮಗ ಮತ್ತೆ ಯಜಮಾನರು ನಾವು ಎಲ್ಲರೂ ಭೇಟಿ ಕೊಟ್ಟಿದ್ದೀವಿ. ಈಗಾಗಲೇ ಅವರೆಲ್ಲ ಬಂದಿರೋಂಥದ್ದನ್ನ ನೀವೆಲ್ಲ ನೋಡಿದ್ದೀರಿ, ನೀವು ಟಿವಿ ವಾಹಿನಿಯವರು ರೆಕಾರ್ಡ್ ಮಾಡಿದ್ದೀರಿ. ಪ್ರತಿಯೊಬ್ಬರು ಕೂಡ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ವರಿಷ್ಠರೆಲ್ಲರೂ ಕೂಡ ಇವತ್ತು ಬಂದಿದ್ದಾರೆ, ಕೈ ಜೋಡಿಸಿದ್ದಾರೆ, ಅವ್ರು ಕೈ ಹಿಡಿತಾರೆ, ಜೊತೆನಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಗೆಲುವು ಖಚಿತ ಮಗಂದು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಯಾವುದೇ ಅಡ್ಡಿ ಆತಂಕ ಇಲ್ಲ. ಖಂಡಿತ ಅಡ್ಡಿ ಆತಂಕ ಇಲ್ಲ, ಗೆದ್ದೇ ಗೆಲ್ತಾನೆ, ಒಳ್ಳೆ ಲೀಡ್ ನಲ್ಲಿ ಗೆಲ್ತಾನೆ. ಇದು ಪ್ರಜ್ವಲ್ ರೇವಣ್ಣ ಅವರ ತಾಯಿಯಾಗಿರ್ತಕ್ಕಂಥ ಭವಾನಿ ರೇವಣ್ಣ ಅವರು ಹೇಳ್ತಾ ಇರುವಂತ ಮಾತು. ತನ್ನ ಮಗ ಒಳ್ಳೆ ಲೀಡ್ ಅಲ್ಲಿ ಗೆಲ್ತಾನೆ ಮತ್ತು ಈ ಬಾರಿ ಯಾವುದೇ ರೀತಿಯ ಗೊಂದಲ ಹಬ್ಬದ ವಾತಾವರಣ ಆಗಿದೆ, ಹಬ್ಬ ಶುರುವಾಗಿದೆ ಅನ್ನುವಂತ ಮಾತನ್ನ ಭವಾನಿ ರೇವಣ್ಣ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ಮುನರಾಜ್ ಜೊತೆ ಸುಖೇಶ್, ಪಬ್ಲಿಕ್ ಟಿವಿ, ಹಾಸನ. ಅಪ್ಪಟ ದೈವ ಭಕ್ತರಾದಂತಹ ಮಾನ್ಯ ಲೋಕೋಪಯೋಗಿ ಸಚಿವರು ರೇವಣ್ಣನವರ ಪುತ್ರ ಪ್ರಜ್ವಲ್ ರೇವಣ್ಣ 12:35 ಶುಭ ಲಗ್ನದಲ್ಲಿ, ಅಂದರೆ ಶುಕ್ರವಾರದ ಶುಭ ಮುಹೂರ್ತದ ಆ ಸಂದರ್ಭದಲ್ಲಿ ಅವರು ನಾಮಿನೇಷನ್ನ ಫೈಲ್ ಮಾಡಿದ್ದಾರೆ, ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅದ ಕಟ್ ಮಾಡಿದ್ರೆ ಈಗ ನೀವು ನೋಡ್ತಿರುವಂಥ ದೃಶ್ಯ, ಹಾಸನದ ತಾಲೂಕು ಮೈದಾನದಲ್ಲಿ ಎಲ್ಲ ಘಟಾನುಘಟಿ ಜೆಡಿಎಸ್ನ ನಾಯಕರೆಲ್ಲ ಕೂತಿದ್ದಾರೆ, ಮುಖ್ಯಮಂತ್ರಿಗಳನ್ನು ಒಳಗೊಂಡು ಜಿ ಟಿ ದೇವೇಗೌಡರು ಹೀಗೆ ಎಲ್ಲ ಲೈನ್ ಕೆಲವೊಬ್ಬರ ಒಬ್ಬರಾಗಿ ಬಂದು ಆಸೀನರಾಗ್ತಿದ್ದಾರೆ. ಅವರೆಲ್ಲರೂ ಕೂಡ ಈ ಸಂದರ್ಭದ ಒಂದು ಪ್ರಚಾರದ ವೇದಿಕೆ ವೈಎಸ್ವಿ ದತ್ತ ಅವರು ವಿಶ್ ಮಾಡ್ತಿದ್ದಾರೆ ರೇವಣ್ಣ ಅವ್ರಿಗೆ, ಕಂಗ್ರಾಚ್ಯುಲೇಷನ್ ಅಂತಾರೆ, ಒಳ್ಳೇದಾಗುತ್ತೆ ಅಂತಾರೆ, ಒಟ್ಟಲ್ಲಿ ವಿಶ್ ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ. ಬಿಕಾಸ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅವರೇ ಈಗ ಈ ಬೃಹತ್ ಸಮಾವೇಶದಲ್ಲಿ, ಇದು ಪ್ರಚಾರದ ಸಂದರ್ಭ, ನಾಮಪತ್ರ ಸಲ್ಲಿಸಿದ ನಂತರ ಇದೀಗ ಈ ಸ್ಥಳಕ್ಕೆ ಬಂದಿದ್ದಾರೆ ಎಲ್ಲರೂ. ಹಾಸನದ ಅಖಾಡದಲ್ಲಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಚೊಚ್ಚಲ ಅಗ್ನಿ ಪರೀಕ್ಷೆಗೆ ಮುಂದಾಗಿದ್ದಾರೆ. ರೇವಣ್ಣ ಅವರು ಮತ್ತು ಪ್ರಜ್ವಲ್ ರೇವಣ್ಣ ನಾಮಪತ್ರ ಸಲ್ಲಿಕೆಗೆ ಕೂಡ ಹೋಗ್ತಾ ಇರುವಂತಹ ದೃಶ್ಯ ನಮಗೆ ಕಂಡು ಬರ್ತಾ ಇದೆ. ಏನ್ ಹೇಳ್ತಾರೆ ಈ ಒಂದು ಸ್ಪರ್ಧೆ ಬಗ್ಗೆ ಪ್ರಜ್ವಲ್ ರೇವಣ್ಣ ಅನ್ನೋದು ನಾವೀಗ ನೋಡೋಣ. ಪ್ರಜ್ವಲ್ ಅವರೇ, ಮೊದಲ ಚೊಚ್ಚಲ ಸ್ಪರ್ಧೆ ತಮಗಿದು, ಹೇಗಿದೆ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗನ್ಸಿದೆ, ಒಳ್ಳೆ ಅನುಭವ. ಇವತ್ತು ಎಲ್ಲ ಜನರು, ಇವತ್ತು ಕಾರ್ಯಕರ್ತರು, ಹಿರಿಯ ಮಕ್ಕಳನ್ನೆಲ್ಲ ಸಾಥ್ ಕೊಡ್ತಾರೆ, ಬಹಳ ಸಂತೋಷ ಆಗ್ತದೆ. ಅಜ್ಜನಿಗೆ ಎಲೆಕ್ಷನ್ ಮಾಡಿದ್ರಿ, ಅಪ್ಪನ ಪರವಾಗಿ ಎಲೆಕ್ಷನ್ ಮಾಡಿದ್ರಿ, ಈಗ ನೀವೇ ನಿಂತಿದ್ದೀರಿ, ಜನರ ರೆಸ್ಪಾನ್ಸ್ ಆಗಿದೆ? ಬಹಳ ಸಂತೋಷವಾಗಿದೆ. ಇಷ್ಟು ದಿನ ಎಷ್ಟು ಜನ ಸಂಪಾದನೆ ಮಾಡಿದ್ದೀವಿ ಅನ್ನೋದು ಇವತ್ತು ಗೊತ್ತಾಗ್ತದೆ. ಇವತ್ತು ಜನ ಎಲ್ಲ ಬಂದು ಆಶೀರ್ವಾದ ಮಾಡಿದ್ದಾರೆ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ದೇವೇಗೌಡರು ಎಲೆಕ್ಷನ್ಗೂ, ರೇವಣ್ಣ ಅವರ ಎಲೆಕ್ಷನ್ಗೂ, ಪ್ರಜ್ವಲ್ ಎಲೆಕ್ಷನ್ಗೂ ಸಾಕಷ್ಟು ಡಿಫ್ರೆನ್ಸ್ ಇದೆ ಅಂತ ಅನ್ಸಲ್ವಾ? ಪ್ರತಿಯೊಂದು ಎಲೆಕ್ಷನ್ ವ್ಯತ್ಯಾಸ ಇರುತ್ತೆ, ಅದನ್ನ ಸರಿಪಡಿಸ್ಕೊಂಡು ತಗೊಂಡು ಹೋಗೋದೇ ರಾಜ್ಯದ
ಒಂದು ಲೀಡರ್ಶಿಪ್ ಕೂಡ ಎಲ್ಲರನ್ನು ಒಟ್ಟಿಗೆ ತಗೊಂಡು ಎಲ್ಲರನ್ನು ಬೆಳೆಸ್ಕೊಂಡು ಹೋಗ್ತೀನಿ ಅಂತ. ಇದು ಪ್ರಜ್ವಲ್ ರೇವಣ್ಣ ಅವರು ಹೇಳ್ತಾ ಇರುವಂತ ಮಾತು. ಅಜ್ಜನ ಎಲೆಕ್ಷನ್ ಅಪ್ಪನ ಎಲೆಕ್ಷನ್ ಏನೇ ಇರಬಹುದು, ಆದ್ರೆ ನನಗೂ ಕೂಡ ಚುನಾವಣೆ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ, ಸುಗಮವಾಗಿ ಚುನಾವಣೆ ಆಗುತ್ತೆ ಅನ್ನುವಂಥದ್ದು ಪ್ರಜ್ವಲ್ ರೇವಣ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮುನಿರಾಜ್ ಜೊತೆ ಸುಕೇಶ್, ಪಬ್ಲಿಕ್ ಟಿವಿ ಹಾಸನ್. ನಾಮಪತ್ರವನ್ನು ಸಲ್ಲಿಸಿದ ನಂತರ ಇದೀಗ ರ್ಯಾಲಿ ಮೂಲಕ ಈ ಸಭಾಂಗಣದತ್ತ, ಅಂದರೆ ಈ ಸಭೆಗೆ ಬರ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ, ಜೆ ಡಿ ಎಸ್ನ ಅಭ್ಯರ್ಥಿ ಹಾಸನ ಲೋಕಸಭಾ ಕ್ಷೇತ್ರದಿಂದ. ಇದುವರೆಗೂ ಹಾಸನದ ಲೋಕಸಭಾ ಕ್ಷೇತ್ರ ಅಂದ ತಕ್ಷಣ ಅದು ಜೆ ಡಿ ಎಸ್ ಭದ್ರಕೋಟೆ, ಮಾನ್ಯ ಶ್ರೀ ಮಾಜಿ ಪ್ರಧಾನಮಂತ್ರಿ ಜೆ ಡಿ ಎಸ್ನ ವರಿಷ್ಠರಾದ ಎಚ್ ಡಿ ದೇವೇಗೌಡರಿಂದ ಕಂಟೆಸ್ಟ್ ಮಾಡ್ತಾ ಇದ್ರು, ಗೆದ್ದು ಬರ್ತಾ ಇದ್ರು. ಆದರೆ ಪ್ರಪ್ರಥಮವರೆಗೆ ಅವರಿಗೆ ಅದನ್ನು ತಮ್ಮ ಮೊಮ್ಮಗರಿಗೆ ಬಿಟ್ಟುಕೊಟ್ಟಿದ್ದಾರೆ. ಈ ಬಾರಿ ಅವರ ಹಿರಿಯ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಆ ಸ್ಥಳದಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಇವತ್ತು ಶುಕ್ರವಾರ ಒಳ್ಳೆಯ ದಿನ, ಹಾಗಾಗಿ ಶುಭ ಶುಕ್ರವಾರದಂದು ನಾಮಪತ್ರವನ್ನು ಸಲ್ಲಿಸಿ ಪ್ರಜ್ವಲ್ ರೇವಣ್ಣ ಇದೀಗ ರ್ಯಾಲಿ ಮೂಲಕ ತಾಲೂಕು ಕಚೇರಿಯ ಈ ಮೈದಾನಕ್ಕೆ ಬರ್ತಿದ್ದಾರೆ. ಜೆ ಡಿ ಎಸ್ ಭದ್ರಕೋಟೆಯಲ್ಲಿ ಹೌ ಪವರ್ಫುಲ್ ವಿ ಆರ್, ನಾವಿದ್ದೀವಿ, ನಮ್ಮ ಜೊತೆ ಕಾಂಗ್ರೆಸ್ನವರು ಇದ್ದಾರೆ, ಇದು ನಮ್ಮದು ಅನ್ನೋ ರೀತಿಯಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಜೆ ಡಿ ಎಸ್ನವರು ಹಮ್ಮಿಕೊಂಡಿದ್ದಾರೆ. ಆ ಸಮಾವೇಶದ ವೇದಿಕೆಯಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳನ್ನು ಒಳಗೊಂಡು ಎಲ್ಲ ಜೆ ಡಿ ಎಸ್ನ ನಾಯಕರು ಕೂಡ ಆಗಮಿಸಿ ಆಸೀನರಾಗಿದ್ದಾರೆ. ಇನ್ನು ಅಲ್ಲಿ ಬರಬೇಕಾಗಿರೋದು ಪ್ರಜ್ವಲ್ ರೇವಣ್ಣ ಮಾತ್ರ. ಪ್ರಜ್ವಲ್ ರೇವಣ್ಣ ಬಂದರೆ ಅಲ್ಲಿ ಶುರುವಾಗುತ್ತೆ. ಸಾಮಾನ್ಯವಾಗಿ ಇದುವರೆಗೆ ಇವರೆಲ್ಲ ಬರೋದನ್ನ ಅವ್ರು ಕಾಯ್ತಿದ್ರು, ಈಗ ಅವರು ಕ್ಯಾಂಡಿಡೇಟ್ ಆಗಿರೋದ್ರಿಂದ ಅವರು ಬರೋದನ್ನು ಇವರೆಲ್ಲರೂ ಕಾಯ್ತಿದ್ದಾರೆ. ಅವ್ರು ಬಂದ ನಂತರದಲ್ಲಿ ಜೆ ಡಿ ಎಸ್ ಭದ್ರಕೋಟೆಯ ಹಾಸನದ ಈ ಗ್ರೌಂಡ್ನಲ್ಲಿ ಬೃಹತ್ ಜೆ ಡಿ ಎಸ್ ಸಮಾವೇಶ ಶುರುವಾಗುತ್ತೆ.